ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ನಾನು ನಿಮಗೆ ಷೇರು ಮಾರುಕಟ್ಟೆ ಯಾವ ರೀತಿ ನಡೆಯುತ್ತೆ ಷೇರು ಮಾರುಕಟ್ಟೆ ಅಂದರೆ ಏನು ಯಾಕೆ ಬೇಕು ನಮಗೆಲ್ಲ ಅಂಥೇಳಿ ಒಂದು ಇದರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂಥ ಒಂದು ವಿಡಿಯೋನ ನಿಮಗೆ ಮಾಡ್ತಾಯಿದ್ದೀನಿ ಸೊ ಮೇನಾಗಿ ಸ್ಟೂಡೆಂಟ್ಸನ್ನು ಗಮನದಲ್ಲಿಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇರೋದು ಎಜುಕೇಶ್ನಲ್ ಪರ್ಪಸ್ ಆಗಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಷೇರು ಮಾರುಕಟ್ಟೆ ಎಂದರೇನು ಷೇರ್ ಮಾರುಕಟ್ಟೆ ಅಂದರೆ ಏನಪ್ಪ ನೀವು ಇಲ್ಲಿ ಗಮನಿಸ್ಬೋದು ಯಾವ ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಮಾರುವುದು ಮತ್ತು ಕೊಳ್ಳುವ ಪ್ರಕ್ರಿಯೆ ನಡೆಯುತ್ತದೆ ಅದನ್ನೇನಂತೀವಿ ನಾವು ಷೇರು ಮಾರುಕಟ್ಟೆ ಅಂತ ಕರಿತೀವಿ ನಿಮ್ಮ ಮನೆ ಹತ್ರ ಏನೇನಿರುತ್ತೆ ಒಂದು ತರಕಾರಿ ಮಾರ್ಕೆಟ್ ಇರ್ಬೋದು ಅಲ್ವಾ ತರಕಾರಿ ಮಾರ್ಕೆಟಲ್ಲಿ ಏನು ಸಿಗುತ್ತೆ ತರಕಾರಿ ಸಿಗುತ್ತೆ ದಿನಸಿ ಮಾರ್ಕೆಟಲ್ಲಿ ತಿನಸಿ ಸಿಗುತ್ತೆ ಹಾಗೆ ಷೇರು ಮಾರ್ಕೆಟಲ್ಲಿ ಏನಾಗುತ್ತೆ ಷೇರುಗಳು ಸಿಗ್ತವೆ ವಿವಿಧ ಕಂಪನಿಗಳ ಷೇರು ಸಿಗ್ತವೆ ಷೇರು ಅಂದರೆ ಏನು ಪಾಲು ಅಂತ ಸೊ ಹಂಗಂದರೆ ಈ ಕಂಪ್ನಿಗಳಲ್ಲಿ ನೀವು ಹೂಡಿಕೆ ಮಾಡಿದರೆ ನೀವೇನಾಗ್ತೀರ ಇಲ್ಲಿ ಪಾಲುದಾರರು ಅಂತ ನಿಮ್ಮನ್ನು ಕರೆಯಲಾಗತ್ತೆ ಸೊ ಈ ಥರ ನೀವು ಶೇರ್ ಮಾರ್ಕೆಟ್ ಅಂದರೆ ಎಲ್ಲಿ ಷೇರುಗಳನ್ನು ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆ ನಡೆಯುತ್ತದೆ ಅಲ್ಲಿ ಏನಂತಾರೆ ಅದಕ್ಕೆ ಷೇರು ಮಾರುಕಟ್ಟೆ ಅಂಥೇಳಿ ಕರೀತಾರೆ ಇನ್ನು ನೆಕ್ಸ್ಟು ಯಾಕೆ ಬೇಕು ಷೇರು ಮಾರುಕಟ್ಟೆ ಅಲ್ವಾ ಸೊ ಯಾಕೆ ಬೇಕು ಷೇರು ಮಾರುಕಟ್ಟೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಒಂದು ಯಾಕೆ ಬೇಕು ಇನ್ನೊಂದು ಯಾರಿಗೆ ಬೇಕು ಅಂತ ಈಗ ಫಸ್ಟು ನಾವು ಯಾರಿಗೆ ಬೇಕು ಅಂತ ಸ್ಟಾರ್ಟ್ ಮಾಡೋಣ ನಮಗೆ ಯಾಕೆ ಬೇಕು ಹಣ ಸಂಪಾದನೆಗೋಸ್ಕರ ನಮಗೆ ಹಣ ಸಂಪಾದನೆಗೋಸ್ಕರ ನಮಗೆ ಬೇಕಾಗತ್ತೆ ಅಲ್ವಾ ಸೊ ಹಣ ಸಂಪಾದನೆಗೋಸ್ಕರ ನಮಗೆ ಬೇಕಾಗತ್ತೆ ಇನ್ನು ಇಲ್ಲಿ ಕಂಪನಿಗಳಿಗೆ ಏನಕ್ಕೆ ಬೇಕು ಇನ್ವೆಸ್ಟ್ಮೆಂಟ್ ಹೂಡಿಕೆ ಏನಕ್ಕೆ ಬೇಕಾಗುತ್ತೆ ಅವ್ರಿಗೆ ಅವರ ಕಂಪ್ನಿಯನ್ನು ಎಕ್ಸ್ಪಾನ್ಷನ್ ಮಾಡ್ಕೊಳ್ಳಿಕ್ಕೆ ಅಂದ್ಕೊಳ್ಳಿ ಒಂದು ಯಾವುದೋ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾಯಿದ್ದಾರೆ ಅಂದ್ಕೊಳ್ಳಿ ಒಂದು ನೂರು ಪ್ರಾಡಕ್ಟ್ ಒಂದು ದಿನಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಅಂದ್ಕೊಳ್ಳಿ ಮುಂದಕ್ಕೆ ಅವ್ರಿಗೆ ಒಂದು ಸಾವಿರ ಪ್ರಾಡಕ್ಟ್ ರೆಡಿ ಮಾಡಬೇಕು ಒಂದಿನಕ್ಕೆ ಸೊ ಅದಕ್ಕೇನು ಬೇಕಾಗುತ್ತೆ ಅವ್ರಿಗೆ ಎಕ್ಸ್ಟ್ರಾ ಪ್ಲ್ಯಾಂಟ್ ಹಾಕಬೇಕಾಗತ್ತೆ ಎಕ್ಸ್ಟ್ರಾ ಸೇಲ್ಸ್ ಬ್ರ್ಯಾಂಚ್ ಹಾಕಬೇಕಾಗತ್ತೆ ಅದು ಅದ್ರ ಸಲುವಾಗಿ ಏನು ಬೇಕು ಅವರು ಎಕ್ಸ್ಟ್ರಾ ಎಂಪ್ಲಾಯೀಸ್ನ ಹೈರ್ ಮಾಡಬೇಕು ಇದಕ್ಕೆಲ್ಲದಕ್ಕೂ ಏನು ಬೇಕು ಮೇನಾಗಿ ಹೂಡಿಕೆ ಬೇಕು ದುಡ್ಡು ಬೇಕು ಇನ್ವೆಸ್ಟ್ಮೆಂಟ್ ಬೇಕು ಸೊ ಅದರ ಸಲುವಾಗಿ ಏನು ಮಾಡ್ತಾರೆ ಕಂಪ್ನಿಗಳು ಶೇರ್ ಮಾರ್ಕೆಟ್ಗೆ ಲಿಸ್ಟ್ ಆಗೋಕ್ಕೆ ಕಂಪ್ನಿಗಳನ್ನ ತರ್ತಾರೆ ಸೊ ನೀವು ಕೇಳಿರ್ಬೋದು ಐ ಪಿ ಒ ಅಂತ ಹೇಳಿ ಸೊ ಈ ಐ ಪಿ ಒಳಗೆ ಏನಪ್ಪ ಅಂದರೆ ಕೆಲಸ ಏನಪ್ಪ ಅಂದರೆ ಐ ಪಿ ಒ ಅಂತಂದ್ರೆ ಏನಪ್ಪ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಮೊಟ್ಟ ಮೊದಲ ಬಾರಿಗೆ ಪಬ್ಲಿಕ್ಕಿಗೆ ಅಂದರೆ ಸಾರ್ವಜನಿಕರಿಗೆ ಇವರು ತಮ್ಮ ಕಂಪ್ನಿಗಳ ಒಂದಿಷ್ಟು ಪಾಲನ್ನು ಅಥವಾ ಶೇರನ್ನು ಏನು ಮಾಡ್ತಾರೆ ಆಫರ್ ಮಾಡ್ತಾರೆ ನೀವು ತೊಗೊಳ್ಳಿ ಅಂಥೇಳಿ ಅಲ್ವಾ ಸೊ ಈ ಕಂಪ್ನಿಗಳು ಶೇರ್ ಮಾರ್ಕೆಟ್ಗೆ ಯಾಕೆ ಬರ್ತಾರೆ ಅಲ್ವಾ ಬೇರೆ ಕಡೆಯಿಂದ ತೊಗೊಳ್ಬೋದಲ್ಲ ಬ್ಯಾಂಕಿಂದನೋ ಓಕೆ ಇನ್ನು ನಾನು ಅದನ್ನೇ ಹೇಳಿದ್ನಲ್ಲ ಒಂದು ಬ್ರ್ಯಾಂಚ್ ಒಂದು ಹತ್ತು ಬ್ರ್ಯಾಂಚ್ ಇದ್ದರೆ ಒಂದು ಮೂವತ್ತು ಬ್ರ್ಯಾಂಚ್ ಮಾಡ್ಕೊಳ್ಳೋಕ್ಕೆ ಏನಾಗುತ್ತೆ ಅವ್ರಿಗೆ ದುಡ್ಡು ಬೇಕಾಗುತ್ತೆ ಇವ್ರು ಏನು ಮಾಡ್ಬೋದು ಬ್ಯಾಂಕಿಂದ ತೊಗೊಳ್ಬೋದಲ್ವಾ ಇಲ್ಲಿ ಏನಿರುತ್ತೆ ಬಡ್ಡಿ ಇರುತ್ತೆ ಇನ್ನು ಇಲ್ಲ ಅಂದರೆ ಕ್ಯಾಪಿಟಲ್ ಇಷ್ಟಿಂದ ತೊಗೊಳ್ಬೇಕು ಅಂದರೆ ಬಂಡವಾಳಶಾಹಿಗಳ ಹತ್ರ ದೊಡ್ಡ ದೊಡ್ಡ ಸಾವಿರಾರು ಕೋಟಿಗಳು ಹೊಂದಿರ್ತಾರಲ್ಲ ಅಂಥವ್ರ ಹತ್ರ ಹೋಗ್ಬೇಕು ಅವ್ರು ಏನು ಮಾಡ್ತಾರೆ ಮೇಯ್ನಾಗಿ ಬಡ್ಡಿನೂ ಚಾರ್ಜ್ ಮಾಡ್ತಾರೆ ಮತ್ತು ಪಾಲನ್ನು ಪ್ರಾಫಿಟಲ್ಲೂ ಕೇಳ್ತಾರೆ ಅಥವಾ ಶೇರಲ್ಲೂ ಕೂಡ ಪಾಲು ಕೇಳ್ತಾರೆ ಅವರು ಸೊ ಹಂಗಾಗಿ ಇವರು ಅವ್ರ ಹತ್ರನೂ ಹೋಗಲ್ಲ ಇನ್ನು ಷೇರು ಮಾರುಕಟ್ಟೆಗೆ ಯಾಕೆ ಬರ್ತಾರೆ ಅದ ಇಲ್ಲಿ ಬಡ್ಡಿ ಇಲ್ಲ ಬರೀ ನಮ್ಗೆ ಏನು ಕೊಡ್ತಾರೆ ಇವರು ಶೇರ್ಗಳನ್ನು ಕೊಟ್ಬಿಡ್ತಾರೆ ಒಂದು ವೇಳೆ ಆ ಕಂಪ್ನಿ ಲಾಭ ಆದರೆ ನಮಗೂ ಲಾಭ ಆ ಕಂಪ್ನಿ ಲಾಸ್ ಆದರೆ ನಮಗೂ ಲಾಸು ಅಲ್ವಾ ಸೊ ಅವ್ರಿಗೇನು ಬಡ್ಡಿ ಚಿಂತೆ ಇಲ್ಲ ಇಲ್ಲಿ ಆರಾಮಾಗಿ ಒಂದು ಸಲ ಶೇರ್ ನಮ್ಮ ಕೈ ಕೊಟ್ಟರು ಅವ್ರು ದುಡ್ಡು ಎತ್ಕೊಂಡ್ರು ಆರಾಮಾಗಿ ಪಾಡಿಗೆ ಅವರು ಕಂಪ್ನಿಯನ್ನು ರನ್ ಮಾಡ್ಬೋದು ಇಲ್ಲಿ ಯಾವುದೇ ಪ್ರತಿ ವರ್ಷ ಬಡ್ಡಿ ಕಟ್ಟಬೇಕು ಅಂತಿರಲ್ಲ ಹಂಗಾಗಿ ಏನು ಮಾಡ್ತಾರೆ ಅವರು ಶೇರು ಮಾರುಕಟ್ಟೆಗೆ ಕಂಪ್ನಿಗಳು ಬರುತ್ತೆ ಸೊ ಇಲ್ಲಿ ನೋಡಿ ನಾವೇನು ಮಾಡಿದ್ವಿ ಹಣ ಸಂಪಾದನೆಗೋಸ್ಕರ ಇಲ್ಲಿಗೆ ಬಂದಿದ್ದು ಶೇರ್ ಮಾರ್ಕೆಟಿಗೆ ಅಲ್ವಾ ಸೊ ಈಗ ನೋಡಿ ನಾವು ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ಯಾಕಪ್ಪ ಶೇರ್ ಮಾರ್ಕೆಟೇ ಯಾಕೆ ಬೇಕು ಸೊ ನಾನು ಬೇರೆ ಕಡೆಯೆಲ್ಲ ಹೇಳ್ತೀನಿ ನೋಡಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿದ್ರೆ ಬ್ಯಾಂಕಲ್ಲಿ ನಿಮಗೆ ಎಷ್ಟಿದೆ ಬ್ಯಾಂಕಲ್ಲಿ ಎರಡರಿಂದ ಮೂರು ಪರ್ಸೆಂಟು ಅಲ್ವಾ ಟೂ ಟು ತ್ರೀ ಪರ್ಸೆಂಟ್ ನಿಮಗೆ ಸಿಗುತ್ತೆ ನಾರ್ಮಲ್ಲಾಗಿ ನಾರ್ಮಲಾಗಿ ಹಾಕ್ತಾರೆ ಚೀಟಿಲಿ ಹಾಕ್ತಾರೆ ಕೈ ಸಾಲದಲ್ಲಿ ಹಾಕ್ತಾರೆ ಅಥವಾ ಎಫ್ ಡಿ ಅಥವಾ ಆರ್ ಡಿಲಿ ಹಾಕ್ತಾರೆ ಗೋಲ್ಡಲ್ಲಿ ಹಾಕ್ತಾರೆ ರಿಯಲ್ ಎಸ್ಟೇಟು ಗೌರ್ಮೆಂಟ್ ಬಾಂಡ್ಸು ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕ್ತಾರೆ ಅಲ್ವಾ ನೋಡಿ ಚೀಟಿಯಲ್ಲಿ ಹಾಕೋದು ವಾಪಸ್ ಬರುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಇಲ್ಲಿ ಗ್ಯಾರಂಟಿ ಇಲ್ಲ ಕೈ ಸಾಲನೂ ಬರುತ್ತೋ ಇಲ್ಲ ಅಂತ ಗ್ಯಾರಂಟಿ ಇಲ್ಲ ಇನ್ನು ಎಫ್ ಡಿ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ನಿಮಗೆ ಸಿಗುತ್ತೆ ಇನ್ನು ಎಂಟರಿಂದ ಒಂಬತ್ತು ಪರ್ಸೆಂಟ್ ಏನಾಗ್ಬೋದು ನಿಮಗೆ ಈ ಕಾರ್ಪೊರೇಟ್ ಯಾವುದು ಕೋಆಪ್ರೇಟಿವ್ ಸೊಸೈಟಿ ಬ್ಯಾಂಕ್ಗಳಿರ್ತಾವಲ್ಲ ಸಣ್ಣ ಸಣ್ಣ ಬ್ಯಾಂಕ್ಗಳು ಅಲ್ಲಿ ನಿಮಗೆ ಸೆವೆನ್ ಟು ಏಯ್ಟು ನೈನ್ ಪರ್ಸೆಂಟ್ವರೆಗೂ ನಿಮಗೆ ಏನು ಮಾಡ್ಬೋದು ಡಿ ಕೊಡ್ಬೋದು ಮ್ಯಾಕ್ಸಿಮಮ್ ನೈನ್ ಪರ್ಸೆಂಟ್ವರೆಗೂ ಕೊಡ್ಬೋದು ಇನ್ನು ಗೋಲ್ಡಲ್ಲಿ ಸೆವೆನ್ ಟು ನೈನ್ ಪರ್ಸೆಂಟ್ ನಿಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ಸು ಸಿಗ್ಬೋದು ಇನ್ನು ರಿಯಲ್ ಎಸ್ಟೇಟಲ್ಲಿ ಏನಾಗುತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ತಿಂಗಳಿಗೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ದುಡಿ ಅವನು ಹದಿನೈದರಿಂದ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಟ್ಟು ಒಂದೊಂದು ಸೈಟ್ಗಳನ್ನು ತೊಗೊಳೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಹತ್ತು ಲಕ್ಷ ಒಂದು ಸೈಟ್ ಬರುತ್ತೆ ಅಂದ್ರೂ ಕೂಡ ಮುದ್ದುಂಬಳಿ ಅವ್ರು ಏನಾಗಲ್ಲ ಲಂಸಮ್ಮನ್ನು ಹಾಕೋಕ್ಕಾಗಲ್ಲ ಹಾಗಾಗಿ ನಾನು ಇಲ್ಲಿ ರಿಯಲ್ ಎಸ್ಟೇಟನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಇನ್ನು ಗೌರ್ಮೆಂಟ್ ಬಾಂಡ್ಸು ಸೆವೆನ್ ಟು ನೈನ್ ಪರ್ಸೆಂಟ್ವರೆಗೂ ಸಿಗುತ್ತೆ ಇನ್ನು ಮ್ಯೂಚುವಲ್ ಫಂಡ್ಸಲ್ಲಿ ಫೋರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ಸಿಗುತ್ತೆ ಸೊ ನಾವು ಹೂಡಿಕೆ ಎಲ್ಲಿ ಹಾಗಾದ್ರೆ ಅಲ್ವಾ ಸೊ ಇಲ್ಲಿ ಮಾಡ್ತಾ ಇರೋದು ಮ್ಯೂಚುವಲ್ ಫಂಡಲ್ಲಿ ನಮ್ಮ ದೇಶದ ಮಿನಿಮ್ ಮ್ಯಾಕ್ಸಿಮಮ್ ಒಂದು ನಾಲ್ಕು ಪರ್ಸೆಂಟ್ ಜನ ಅಷ್ಟೇ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಆಗ್ತಾಯಿದ್ದಾರೆ ಮ್ಯೂಚುವಲ್ ಫಂಡ್ ಅಂತೆಲ್ಲ ನಾನು ಹೇಳ್ತಾ ಇರೋದು ಟೋಟಲ್ ಶೇರ್ ಮಾರ್ಕೆಟಲ್ಲೇ ನಮ್ಮ ನೂರು ಕೋಟಿ ಭಾರತದ ನೂರು ಕೋಟಿ ಜನಸಂಖ್ಯೆಯಲ್ಲಿ ಬರೀ ಎಷ್ಟು ಮ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಜನ ಅಷ್ಟೇ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಅವೇರ್ನೆಸ್ ಇಲ್ಲ ಮಾರ್ಕೆಟ್ ಬಗ್ಗೆ ಅವೇ ಮಾರ್ಕೆಟ್ ಅಂದರೆ ಏನು ಅಂದ್ಕೊಂಡಿದ್ದಾರೆ ಬರೀ ಜೂ ಇಲ್ಲಿ ದುಡ್ಡು ಕಳ್ಕೊಳ್ಳೋರೇ ಜಾಸ್ತಿ ಅಲ್ವಾ ಗಳಿಸಿರೋರು ಗಳಿಸಿರೋರು ಕಡಿಮೆಯೇ ನೋಡಿರ್ತೀರಿ ಹಂಗಾಗಿ ಏನು ಮಾಡ್ತಾರೆ ಜನ ಭಯ ಪಡ್ತಾರೆ ಅಲ್ವಾ ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ನಿಮ್ಮ ಲಾಸ್ಟಲ್ಲಿ ನಿಮ್ಗೆ ಅದನ್ನು ಯಾವ ರೀತಿ ದುಡ್ಡು ಕಳ್ಕೊಳ್ತಾರೆ ಜನ ಅಥವಾ ಯಾವ ರೀತಿ ಗಳಿಸ್ತಾರೆ ಜನ ಅಂಥೇಳಿ ನಿಮಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಈ ಮ್ಯೂಚುವಲ್ ಫಂಡು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಕೊಡುತ್ತೆ ಆದರೆ ನೀವು ಇಲ್ಲೊಂದು ಗಮನಿಸಬೇಕು ಏನಪ್ಪ ಅಂತಂದರೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಇದು ಈಗಿನ ಪ್ರಕಾರ ಇಷ್ಟಿದೆ ಸಿಕ್ಸ್ ಪರ್ಸೆಂಟ್ ಅಂತ ಹೇಳ್ತಾರೆ ಏನಪ್ಪ ಸಿಕ್ಸ್ ಪರ್ಸೆಂಟ್ ಹಣದುಬ್ಬರ ಆ್ಯಕ್ಚುಲಿ ಆಗಿದೀನಿ ಇಷ್ಟಿದೆ ಅಂದರೆ ಸೆವೆನ್ ಪರ್ಸೆಂಟ್ ಇದೆ ಅಲ್ವಾ ನಿಮ್ಮದು ಏನಾದರೂ ನೂರು ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷದಲ್ಲಿ ನೂರು ರೂಪಾಯಿ ಇತ್ತಂದರೆ ಇದರಿಂದ ಒಂದು ವಸ್ತುವನ್ನು ತೊಗೊಳ್ತಿದ್ದೀರಿ ಅಂದ್ಕೊಳ್ಳಿ ಯಾವುದೋ ಒಂದು ವಸ್ತು ತೊಗೊಳಕತ್ತಿದ್ರಿ ಅಂದ್ಕೊಳ್ಳಿ ಈ ವರ್ಷ ಅದು ನೂರು ರೂಪಾಯಿ ಸಿಗುತ್ತೆ ಅದೇ ಮುಂದಿನ ವರ್ಷಕ್ಕೆ ಅದರ ಬೆಲೆ ಎಷ್ಟಾಗಿರುತ್ತೆ ನೂರ ಆರು ರೂಪಾಯಿ ಆಗಿರುತ್ತೆ ಹಾಗಂದರೆ ಆರು ಪರ್ಸೆಂಟ್ ಇನ್ಫ್ಲೇಷನ್ ಇದ್ದರೆ ಇದರ ರೇಟ್ ಏನಾಗತ್ತೆ ಮುಂದುವರ್ಷಕ್ಕೆ ತೊಂಬತ್ನಾಲ್ಕು ರೂಪಾಯಿ ಸಮಾನ ಇದು ನೂರು ರೂಪಾಯಿ ಇವಾಗಿಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕರದ್ದು ಏನಾಗುತ್ತೆ ಯಾಕಂದರೆ ಒಂದು ವಸ್ತು ನೂರು ರೂಪಾಯಿ ಇರೋದು ಏನಾಗಿದೆ ನೂರ ಆರು ರೂಪಾಯಿ ಆಗಿದೆ ಅಂದರೆ ಆರು ರೂಪಾಯಿ ಇಲ್ಲೇನಾಯಿತು ನೂರು ರೂಪಾಯಿ ಬರೀ ನೀನು ದುಡ್ಡೇ ಇಟ್ಕೊಂಡು ಕುತ್ಕೊಂಡಿದ್ದೀರಿ ನೂರು ರೂಪಾಯಿ ಅಂದ್ಕೊಳ್ಳಿ ಇಲ್ಲಿ ಆರು ಪರ್ಸೆಂಟ್ ಇನ್ಫ್ಲೇಷನ್ ಅಂದರೆ ತೊಂಬತ್ನಾಲ್ಕು ರೂಪಾಯಿ ಆಯಿತು ಅಲ್ವಾ ಸೊ ಈ ರೀತಿಯಾಗಿ ನಿಮ್ಮ ದುಡ್ಡು ಹಣದ ವ್ಯಾಲ್ಯೂ ಕಡಿಮೆ ಆಗುತ್ತೆ ಸೊ ಈಗ ಗಮನಿಸಿ ಇವಾಗ ಗಮನಿಸಿ ಏನಪ್ಪ ಅಂತಂದರೆ ನಾವು ಇಲ್ಲಿ ಹಿಂದ್ಗಡೆ ಹೋಗೋಣ ಎಫ್ ಡಿ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಇದೆ ಅಲ್ವಾ ಸೊ ಎಫ್ ಡಿ ಏನು ಮಾಡ್ತಾ ಇದೆ ನಮಗೆ ಬರೀ ನಮ್ಮ ಹಣದ ವ್ಯಾಲ್ಯೂವನ್ನು ಕಡಿಮೆ ಮಾಡೋಕ್ಕೆ ಇಲ್ಲ ಅಷ್ಟೇ ಬಿಟ್ಟರೆ ಏನು ನಮ್ಗೆ ಇಲ್ಲ ಅಲ್ವಾ ಸೊ ಎಫ್ ಡಿಲಿ ಇಲ್ಲಿ ಏನಾಗ್ತಾಯಿದೆ ನಮ್ಮ ನೂರು ರೂಪಾಯಿ ಏನಾಗ್ತಿದೆ ನೂರ ಆರು ರೂಪಾಯಿ ಆಗ್ತಿದೆ ಇಲ್ಲಿ ಆರು ಪರ್ಸೆಂಟ್ ಇನ್ಫ್ಲೇಷನ್ ಇಟ್ಕಂಡ್ರೆ ಇವತ್ತಿಂದು ನೂರು ರೂಪಾಯಿ ಮುಂದಿನೂರುಸಿಂದ ನೂರ ಆರು ರೂಪಾಯಿ ಎರಡು ಏನಿವು ಸಮ ಇವು ಸೊ ಹಾಗಾಗಿ ನಮ್ಮ ಹಣದ ವ್ಯಾಲ್ಯೂವನ್ನು ಕೆಳಗೆ ಹೋಗ್ಲಿಕ್ಕೆ ಬಿಡ್ತಿಲ್ಲ ಎಫ್ ಡಿ ಅಷ್ಟೇ ಅಲ್ಲೇ ಅಲ್ಲ ಹಾಗಾದರೆ ನಾವು ಅಲ್ಲೇನು ಗಳಿಸ್ತಾ ಇಲ್ಲ ಎಫ್ ಡಿಲಿ ಸೊ ಇನ್ನು ಬಿಟ್ಟರೆ ಗೋಲ್ಡಲ್ಲಿ ಒನ್ ಟು ಟೂ ಪರ್ಸೆಂಟು ಒನ್ ಟು ಟೂ ಪರ್ಸೆಂಟ್ ಲಾಭ ಆಗ್ತಿದೆ ಅಲ್ವಾ ಸೊ ಇನ್ನು ಬಂದರೆ ಮ್ಯೂಚುವಲ್ ಫಂಡಲ್ಲಿ ನಮಗೆ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಲಾಭ ಆಗುತ್ತೆ ಏನಕ್ಕೆ ಹೇಳಿ ಈ ಆರು ಪರ್ಸೆಂಟನ್ನು ತೆಗಿಬೇಕು ನಾವು ಆರು ಪರ್ಸೆಂಟ್ ತೆಗೆದ್ರೆ ಆರು ಪ್ಲಸ್ ಆರು ಹನ್ನೆರಡು ಪ್ಲಸ್ ಇದು ಹದಿಮೂರು ಸೊ ಹದಿಮೂರು ಸೊ ಸೆವೆನ್ ಟು ಏಟ್ ಪರ್ಸೆಂಟ್ ಅಂದ್ಕೊಳ್ಳಿ ಜನರಲ್ ಆಗಿ ಸೆವೆನ್ ಟು ಏಟ್ ಪರ್ಸೆಂಟ್ ನಾವು ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ಗಳಿಸ್ಬೋದು ಆದರೆ ಇಲ್ಲಿ ಇದರದೇ ಆದ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಇದ್ದಾವೆ ಸೊ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಲಾಸ್ಟಲ್ಲಿ ನಾನು ನೆಕ್ಸ್ಟು ಶೇರ್ ಮಾರುಕಟ್ಟೆಗೆ ಈ ಕಂಪ್ನಿಗಳು ಬರ್ತಾವಲ್ಲ ಅದರಿಂದ ಏನಾಗುತ್ತೆ ಅಲ್ವ ನೋಡಿ ಕಂಪ್ನಿಗಳು ಏನಕ್ಕೆ ಬರ್ತವೆ ಬಂಡವಾಳ ತೊಗೊಳಕ್ಕೆ ಬರ್ತವೆ ಈ ಹೆಚ್ಚು ಕಂಪ್ನಿಗಳು ಬಂದಂಗೆಲ್ಲ ಏನಾಗುತ್ತೆ ಓಕೆ ಬಂಡವಾಳ ಸಿಗುತ್ತೆ ಬಂಡವಾಳ ಸಿಕ್ಕರೆ ಏನಾಗುತ್ತೆ ಹೇಳಿ ಹೆಚ್ಚು ಕಂಪ್ನಿಗಳು ಕೆಲಸವನ್ನು ಸ್ಟಾರ್ಟ್ ಮಾಡ್ತವೆ ಅಲ್ಲಿಗೇನಾಗುತ್ತೆ ಹೆಚ್ಚು ಜನರಿಗೆ ಕೆಲಸ ಸಿಗುತ್ತೆ ಆರ್ಥಿಕತೆ ಆ್ಯಕ್ಟಿವಿಟೀಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಶುರುವಾಗ್ತವೆ ಜಾಸ್ತಿ ಜನರಿಗೂ ಜಾಸ್ತಿ ಕೆಲಸ ಏನಾಗುತ್ತೆ ಅವ್ರ ಹತ್ರ ಹಣ ಬರಲಿಕ್ಕೆ ಶುರುವಾಗುತ್ತೆ ಅವರ ಜೀವನ ಶೈಲಿ ಚೇಂಜ್ ಆಗುತ್ತೆ ಅಂದರೆ ತಲಾ ಆದಾಯ ಅಂತ ಏನು ಕರಿತೀವಲ್ಲ ನಾವು ತಲಾ ಆದಾಯ ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಏನಾಗುತ್ತೆ ಇನ್ಕ್ರೀಸ್ ಆಗಿ ಶುರು ಆಗುತ್ತೆ ಸೊ ಇದೆಲ್ಲ ಸೇರಿಕೊಂಡು ನಮ್ಮ ದೇಶದ ಅಭಿವೃದ್ಧಿ ಅಥವಾ ನಮ್ಮ ದೇಶದ ಜಿ ಡಿ ಪಿ ಏನಾಗುತ್ತೆ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅಭಿವೃದ್ಧಿ ಹೊಂದಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇವೆಲ್ಲವೂ ಕೂಡ ಇಂಟ್ರ್ ಲಿಂಕ್ಡ್ ಇದು ಶೇರ್ ಮಾರ್ಕೆಟು ಕಂ ಕಂಪ್ನಿ ನಾವು ನಮ್ಮ ದೇಶದ ಆರ್ಥಿಕತೆ ಇವೆಲ್ಲವೂ ಕೂಡ ಶೇರ್ ಮಾರ್ಕೆಟ್ ಜೊತೆ ಯಾವ ರೀತಿ ಲಿಂಕ್ ಆಗಿದೆ ಅಂತ ನಿಮ್ಗೆ ಅರ್ಥ ಆಗಿರಬೇಕು ಸೊ ಹೆಚ್ಚು ಕಂಪ್ನಿಗಳು ಬಂದಂಗೆಲ್ಲ ಹೆಚ್ಚು ಕೆಲಸ ಸ್ಟಾರ್ಟ್ ಆಗುತ್ತೆ ಹೆಚ್ಚು ಕೆಲಸ ಸ್ಟಾರ್ಟ್ ಆದರೆ ಹೆಚ್ಚು ಜನರಿಗೆ ಕೆಲಸ ಸಿಗುತ್ತೆ ಹೆಚ್ಚು ಜನರಿಗೆ ಕೆಲಸ ಸಿಕ್ಕರೆ ಹೆಚ್ಚು ದುಡ್ಡು ಅವ್ರು ಬರಲಿ ಅವ್ರ ಹತ್ರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಲಿವಿಂಗ್ ಸ್ಟ್ಯಾಂಡರ್ಡ್ ಏನಾಗುತ್ತೆ ಹೆಚ್ಚಾಗ ಲಿವಿಂಗ್ ಸ್ಟ್ಯಾಂಡರ್ಡ್ ಚೆನ್ನಾಗಾಗತ್ತೆ ಆಗುತ್ತೆ ಈಗಿನಕಿನ ಮುಂಚೆಕಿನ ಸೊ ಆ ರೀತಿಯಾಗಿ ದೇಶನೂ ಕೂಡ ಅಭಿವೃದ್ಧಿ ಹೊಂದುತ್ತೆ ನೀವು ಭಾಳ ಸಲ ಕೇಳಿರ್ತೀರಿ ಶೇರ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಆದ್ರೆ ಅಲ್ವಾ ಇಷ್ಟೆಲ್ಲ ಹೇಳ್ತಾ ಇದ್ರೆ ಶೇರ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಸಿಂಪಲ್ಲಾಗಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸೊ ಓನ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮುಖಾಂತರ ಇದು ವರ್ಕ್ ಆಗುತ್ತೆ ಏನಪ್ಪ ಡಿಮ್ಯಾಂಡ್ ಅಂದರೆ ಕನ್ನಡದಲ್ಲಿ ಬೇಡಿಕೆ ಅಂತ ಮತ್ತು ಸಪ್ಲೈ ಅಂದರೆ ಪೂರೈಕೆ ಅಂತ ಅಂದ್ಕೊಳ್ಳಿ ಮಾರ್ಕೆಟಲ್ಲಿ ಒಂದೇ ಒಂದು ಕುಂಬಳಕಾಯಿ ಇದೆ ಸೊ ಇದ್ರ ಬೆಲೆ ಎಷ್ಟಪ್ಪ ನೂರು ರೂಪಾಯಿ ಅಂದ್ಕೊಳ್ಳಿ ಆಯಿತಾ ಇವಾಗ ಏನಿದೆ ದಸರಾ ಬಂದಿದೆ ಇಲ್ಲಿ ತಗೊಳಕ್ಕೆ ಹತ್ತು ಜನ ನಿಂತ್ಕೊಂಡಿದ್ದಾರೆ ಒಂದೇ ಒಂದು ಕುಂಬಳಕಾಯಿ ಇದೆ ಅಲ್ವಾ ಹತ್ತು ಜನ ಇದ್ದಾರೆ ಸೊ ಇವಾಗ ಏನಾಗುತ್ತೆ ಒಂದೇ ಒಂದು ಕುಂಬಳಕಾಯಿ ಹತ್ತು ಜನ ಇರೋದರಿಂದ ಇವ್ರದ್ದು ಇಲ್ಲಿ ಏನಿದು ಬೇಡಿಕೆ ಅಲ್ವಾ ಇದೇನಿದು ಪೂರೈಕೆ ಪೂರೈಕೆ ಕಡೆ ಏನಾಗಿದೆ ಕಡಿಮೆ ಆಗಿದೆ ಅಲ್ವಾ ಈ ಆಟೋಮೆಟಿಕ್ಕು ಈ ನೂರು ರೂಪಾಯಿ ಇರೋದು ಏನಾಗುತ್ತೆ ರೇಟ್ ಜಾಸ್ತಿಯಾಗಿ ಇನ್ನೂರು ಮುನ್ನೂರು ರೂಪಾಯಿಗೆ ಹೋಗುತ್ತೆ ಯಾಕಂದ್ರೆ ಬಿಡ್ ಮಾಡ್ತಾರೆ ಇವರು ಹತ್ತು ಜನಕ್ಕೆ ಕುಂಬಳಕಾಯಿ ಬೇಕು ಸೊ ಹಾಗೆ ನಾನು ಇನ್ನು ಇನ್ನೂರು ಕೊಡ್ತೀನಿ ಮುನ್ನೂರು ಕೊಡ್ತೀನಿ ನಾನು ನಾಲ್ಕುನೂರು ಕೊಡ್ತೀನಿ ಹಾಗೆ ಇನ್ನೊಂದು ಕನ್ಸಿಡರ್ ಮಾಡ್ಕೊಳ್ಳಿ ದಸರಾ ಮುಗೀತು ಇಲ್ಲೊಂದು ಹತ್ತು ಕುಂಬಳಕಾಯಿ ಇದ್ದಾವೆ ಅಂದ್ಕೊಳ್ಳಿ ಇಲ್ಲಿ ತೊಗೊಳಕ್ಕೆ ಬರೋರು ಎಷ್ಟೋ ಇಬ್ಬರೇ ಇದ್ದಾರೆ ತೊಗೊಳಕ್ಕೆ ಬರೋರು ಬೇಡಿಕೆ ಎಷ್ಟೈತೆ ಇಬ್ಬರೇ ಐತೆ ಇವಾಗೂ ಏನು ಮಾಡ್ತಾನೆ ನೂರು ರೂಪಾಯಿ ಹೇಳ್ತಾನೆ ಆದರೆ ಇವಾಗ ಏನು ಮಾಡ್ತಾರೆ ಇವರು ಚೌಕಾಸಿ ಮಾಡ್ತಾರೆ ಐವತ್ತು ರೂಪಾಯಿ ಕೊಡು ಮೂವತ್ತು ರೂಪಾಯಿ ಕೊಡು ಹೇಳಿ ಕಡಿಮೆ ಮಾಡ್ಕೊತಾರೆ ಯಾಕಂದರೆ ಪೂರೈಕೆ ಏನಾಗಿದೆ ಇಲ್ಲಿ ಜಾಸ್ತಿ ಆಗಿದೆ ಸೊ ಶೇರ್ ಮಾರ್ಕೆಟಲ್ಲೂ ಸಹ ಹಾಗೆ ಈ ನೋಡಿ ಯಾವಾಗಲೂ ಚಾರ್ಟ್ ಯಾವಾಗಲೂ ಶೇರ್ ಮಾರ್ಕೆಟಲ್ಲಿ ಈ ಥರ ಹೋಗ್ತಾ ಇರ್ತದೆ ಅಲ್ವಾ ಏನಕ್ಕೆ ಜಿಗ್ ಜಾಗ್ ಬ್ಯಾನರ್ ಇರ್ತದ್ರೆ ಜಾಸ್ತಿ ಜನ ಒಂದು ಶೇರನ್ನು ಬೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡಿದ್ರೆ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅದರ ಬೆಲೆ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ ಜಾಸ್ತಿ ಜನ ಒಂದು ಶೇರನ್ನು ಮಾರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಅದ್ರ ಬೆಲೆ ಏನಾಗುತ್ತೆ ಕಡಿಮೆ ಆಗುತ್ತೆ ಯಾಕಂದರೆ ಎಲ್ಲರೂ ಮಾರ್ಲಿಕ್ಕತ್ತೆ ತೊಗೊಳೋರು ಯಾರು ಬರೋಲ್ಲ ಅಲ್ಲಿ ಅಲ್ವಾ ಎಲ್ಲರೂ ತೊಗೊಳಕತ್ತೆ ಮಾರಕ್ಕೆ ಯಾರೂ ಹೋಗೋಲ್ಲ ಸೊ ಹಾಗಾಗಿ ಯಾವುದು ಜಾಸ್ತಿ ಬೈ ಜಾಸ್ತಿ ಆದರೆ ಬೆಲೆ ಜಾಸ್ತಿ ಆಗುತ್ತೆ ಸೆಲ್ ಜಾಸ್ತಿ ಆದರೆ ಬೆಲೆ ಕಡಿಮೆ ಆಗುತ್ತೆ ಸೊ ಇದ್ರ ಮೇಲೆ ಏನಾಗುತ್ತೆ ಈ ರೇಟ್ಗಳು ಷೇರುಗಳ ಬೆಲೆ ನಿರ್ಧಾರ ಆಗುತ್ತೆ ಸೊ ನೀವು ಇನ್ನೊಂದು ಹೇಳ್ಬೋದು ಶೇರ್ ಮಾರ್ಕೆಟಲ್ಲಿ ಲಾಸ್ ಮಾಡಿಕೊಂಡ್ರು ಲಾಸ್ ಮಾಡ್ಕೊಂಡ್ರು ಅಂತ ಅವ್ರು ಮೇನ್ಲಿ ಏನು ಮಾಡಿರ್ತಾರೆ ಅಂತಂದರೆ ಎಫ್ ಆ್ಯಂಡ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗೆ ಹೋಗಿರ್ತಾರೆ ಆ್ಯಕ್ಚುಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಂದಿರೋದು ಇದು ಇವಾಗ ಅರ್ಥ ಆಗೋಲ್ಲ ನಿಮಗೆ ಈಕ್ವಿಟಿನ ಅಂದರೆ ಒಂದು ಶೇರನ್ನು ಕೊಂಡ್ಕೊಂಡಿದ್ದೀವಿ ಕ್ಯಾಶ್ ಕಂಪ್ಲೀಟಾಗಿ ಕ್ಯಾಶ್ ಕೊಟ್ಟು ವಿತೌಟ್ ಮಾರ್ಜಿನ್ ಅಂತಂದರೆ ಅದನ್ನು ಹೆಡ್ಜಿಂಗ್ ಮಾಡ್ಕೊಳ್ಳಿಕ್ಕೆ ಇದು ಬಂದಿರೋದು ಅದು ಬಿಟ್ಟು ಇವ್ರು ಏನು ಮಾಡ್ತಾರೆ ಇಲ್ಲಿ ಒಂಥರ ಪ್ರಿಡಿಕ್ಷನ್ ಮೇಲೆ ಗ್ಯಾಂಬ್ಲಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಹಂಗಾಗಿ ದುಡ್ಡನ್ನು ಕಳ್ಕೊಳ್ತಾರೆ ಸೊ ನಾವೇನು ಮಾಡಬೇಕು ದುಡ್ಡು ಕಳ್ಕೊಬಾರ್ದು ಅಂದರೆ ನೋಡಿ ನಾನು ಹೇಳ್ತೀನಿ ನೀವು ಇಲ್ಲಿ ನೋಡ್ಬೋದು ಇದು ನಿಫ್ಟಿ ಚಾರ್ಟ್ ಇದು ಎಲ್ಲಿಂದ ನೈನ್ಟೀನ್ ನೈಂಟಿ ಒನ್ನಿಂದ ಹಿಡಿದು ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೆ ಅಲ್ವಾ ಸೊ ನೋಡಿ ಇಲ್ಲಿ ಕರೆಕ್ಷನ್ ಆಗಿದೆ ಇಲ್ಲಿ ಕರೆ ಕೆಳಗಡೆ ಬಂದಿದೆ ಇಲ್ಲಿ ಕೆಳಗಡೆ ಬಂದಿದೆ ಇಲ್ಲಿ ಕೆಳಗಡೆ ಬಂದಿದೆ ಇಲ್ಲಿ ಕೆಳಗಡೆ ಬಂದಿದೆ ಸೊ ನೋಡಿ ಎರಡು ಸಾವಿರದ ಎಂಟು ಲೇಮ್ ಬ್ರದರ್ ಕ್ರ್ಯಾಶ್ ಇದು ಅಲ್ವಾ ಸೊ ಇದು ಎರಡು ಸಾವಿರದ ಎಂಟರದ್ದು ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಬಂದಿದೆ ಇಲ್ಲಿಂದ ಇಲ್ಲಿಂದ ಇಲ್ಲಿ ಕೆಳಗಡೆ ಬಂದಿದೆ ಇದು ಕೋವಿಡ್ ಕ್ರ್ಯಾಶ್ ಇದು ಅಲ್ವಾ ಎರಡು ಸಾವಿರದ ಇಪ್ಪತ್ತರದ್ದು ಆದರೆ ನೀವು ಒಂದು ಗಮನಿಸಿ ಇಲ್ಲಿ ತೊಂಬತ್ತೊಂದರಿಂದ ತಗೊಂಡು ಇಲ್ಲಿವರೆಗೂ ಮಾರ್ಕೆಟ್ ಏನಿದೆ ಅಪ್ಪಲ್ಲೇ ಇದೆ ಯಾವತ್ತಾದರೂ ಜೀರೋ ಆಗಿದೆ ಇದಕ್ಕೇನಂತೀವಿ ನಾವು ನಿಫ್ಟಿ ಅಂತ ಕರಿತೀವಲ್ಲ ಸೊ ಏನು ಒಂದು ನಿಮ್ಮ ಕಾನ್ಸೆಪ್ಟ್ ಅಂದರೆ ಲಾಂಗ್ ಟರ್ಮಲ್ಲಿ ನಿಮ್ಮ ರಿಸ್ಕು ಜೀರೋ ಇರುತ್ತೆ ಆಲ್ಮೋಸ್ಟ್ ಜೀರೋ ಯಾಕೆ ಯಾವತ್ತೂ ಕೂಡ ಈ ಶೇರ್ ಮಾರ್ಕೆಟ್ ಏನಾದರೂ ಇದು ಇದೇನಪ್ಪ ಇದು ನಿಫ್ಟಿ ಇದು ಅಲ್ವಾ ನಿಫ್ಟಿ ಫಿಫ್ಟಿ ಚಾರ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ನಿಫ್ಟಿ ಫಿಫ್ಟಿ ಚಾರ್ಟ್ ಇದು ಸೊ ಇದೇನಾದರೂ ಲಾಂಗ್ ಟರ್ಮಲ್ಲಿ ಯಾವತ್ತೂ ಕೂಡ ನೀವು ಮೇಲ್ಗಡೆ ಹೋಗಿದ್ದೇನೆ ನೋಡಿರ್ತೀವನ್ನ ಯಾವತ್ತೂ ಕೂಡ ಕೆಳಗಡೆ ಎಲ್ಲಾದ್ರು ಇದೆಯೇ ಇಲ್ಲ ಜನರು ಏನು ಮಾಡ್ತಾರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಮಾರ್ಜಿನ್ ತಗೊಂಡು ಎಫ್ ಆ್ಯಂಡ್ ಓ ಮಾಡಿಕೊಂಡು ದುಡ್ಡನ್ನು ಕಳೀತಾರೆ ನೀವೇನು ಮಾಡಿ ನಿಮ್ಮ ಹತ್ರ ನೂರು ರೂಪಾಯಿ ಆಯ್ತಾ ನೂರು ರೂಪಾಯಿ ಕೊಟ್ಟು ಒಂದು ಶೇರ್ ಬರ್ತಿತ್ತ ಒಂದೇ ಶೇರ್ ತೊಗೊಳ್ಳಿ ಇವ್ರಲ್ಲಿ ಏನು ಮಾಡ್ತಾರೆ ಜನ ನೂರು ರೂಪಾಯಿ ಕೊಟ್ಟು ನೂರು ಶೇರ್ ತೊಗೊಳ್ತಾರೆ ಮಾರ್ಜಿನಲ್ಲಿ ಸೊ ಅದು ಏನಪ್ಪ ಅಂದರೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಅಂತ ಅವರು ಅಲ್ಲಿ ಏನಾಗುತ್ತೆ ನಿಮಗೆ ದುಡ್ಡು ಕಳೆಯೋ ಚಾನ್ಸು ಭಾಳ ಇರುತ್ತೆ ಸೊ ಈಗ ಹೇಳಿದ್ರೆ ಅದು ಅರ್ಥ ಆಗೋಲ್ಲ ಮುಂದೊಂದಿನ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬರೋ ವಿಡಿಯೋಗಳಲ್ಲಿ ಯಾವ ರೀತಿ ಇಕ್ವಿಟಿ ಅಂದರೆ ಏನು ಎಫೆಂಡ್ ಅಂದರೆ ಏನು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಆಮೇಲೆ ಡೆರೈವೇಟಿವ್ಸು ಯಾವ ರೀತಿ ಇವೆಲ್ಲ ಟರ್ಮ್ಗಳಿದ್ದಾವೆ ಅವನ್ನೆಲ್ಲ ಒಂದು ಕಡೆಯಿಂದ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ನೀವು ಕೂಡ ಏನು ಮಾಡ್ಬೋದು ಶೇರ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟಾಗಿ ಕಲ್ತ ಮೇಲೇ ನೀವು ಏನು ಮಾಡಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಇವತ್ತಿನ ಸೆಷನ್ ನಿಮಗೆ ಅನುಕೂಲ ಆಗಿರಬೇಕು ಅಂತ ಅಂದ್ಕೊಳ್ತೀನಿ ಸೊ ಒಂದು ವೇಳೆ ನಿಮಗೆ ಲೈಕ್ ಆಗಿದ್ದರೆ ಈ ವಿಡಿಯೋನ ಸ ಲೈಕ್ ಮಾಡಿ ಮತ್ತು ಇದು ತಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು